ఓం నమో వెంకటేశాయ ನಾವು ಇವತ್ತಿನ ದಿವಸ ನಮ್ಮ ಸನಾತನ ಧರ್ಮದಲ್ಲಿ ಹಿಂದೂ ಸಂಸ್ಕೃತಿಯಲ್ಲಿ ವಿಶೇಷವಾಗಿ ಪೂಜೆಗೆ ಮಹತ್ವ ಕೊಡ್ತೀವಿ ಆ ಪೂಜೆಯಲ್ಲಿ ತೀರ್ಥಕ್ಕೆ ಮಹತ್ವ ಆ ಪೂಜೆಯಲ್ಲಿ ಪ್ರಸಾದಕ್ಕೆ ಮಹತ್ವ ಕೊಡ್ತೀವಿ ಆ ಪ್ರಸಾದದ ಮಹತ್ವ ಏನು ಅದರ ವಿಷಯ ಹೇಗೆ ಅದು ಪ್ರಸಾದ ಹೇಗಿರುತ್ತೆ ಅದು ನಮಗೆ ಎಷ್ಟೋ ಸರಿ ರೋಗಗಳನ್ನು ದೂರ ಮಾಡುತ್ತೆ ದುಷ್ಟಶಕ್ತಿಗಳನ್ನು ದೂರ ಮಾಡುತ್ತೆ ಒಳ್ಳೆಯ ಮನಸ್ಸನ್ನು ಕೊಡುತ್ತೆ ಪ್ರಸಾದ ಹೇಳು ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ ನಮ್ಮ ಮನೆಯಲ್ಲಿ ಚಿತ್ರಾನ್ನ ಮಾಡಿರ್ತಾರೆ ನಮ್ಮ ಮನೇಲಿ ಏನೋ ತಿಂಡಿ ಮಾಡಿರ್ತಾರೆ ಅದನ್ನ ಒಂದು ಸ್ವಲ್ಪ ತಿಂದ ತಕ್ಷಣ ನಮ್ಗೆ ಸಾಕು ಸಾಕು ಅಂದ್ಬಿಡ್ತೀವಿ ಆದರೆ ಪ್ರಸಾದ ಅವ್ರ ದೇವಸ್ಥಾನದಲ್ಲಿ ಒಂದು ಸ್ವಲ್ಪ ಒಂದು ಹಿಡಿ ಪ್ರಸಾದ ಕೊಟ್ಟರು ಸಹ ತಕ್ಷಣ ಬೇಕು ಇನ್ನು ಸ್ವಲ್ಪ ಕೊಡ್ತೀರಾ ಇನ್ನು ಸ್ವಲ್ಪ ಕೊಡ್ತೀರಾ ಅಂತೀವಿ ಏನಿದ್ರ ಅರ್ಥ ಇದರ ಮಹತ್ವ ಏನು ಅಂತ ಹೇಳಿ ನಾವು ನೋಡೋಕ್ಕೆ ಹೋದಾಗ ಭಕ್ತಿ ಭಾವ ಆ ಭಕ್ತಿ ಅದರ ಜೊತೆಗೆ ಅಲ್ಲಿರ್ತಕ್ಕಂಥ ಆ ದೇವಾಲಯದಲ್ಲಿರ್ತಕ್ಕಂಥ ಲಹರಿಗಳು ಆ ಭಗವಂತನ ಕೃಪೆ ಅದರ ಮೇಲೆ ಆಗಿರುತ್ತೆ ಈ ಒಂದು ಪ್ರಸಾದದಿಂದ ನಮ್ಮ ಮನಸ್ಸಲ್ಲಿ ನಿರ್ಮಲತೆ ಬರುತ್ತೆ ಶಾಂತತೆ ಬರುತ್ತೆ ಜೊತೆಗೇನು ಅಂತ ಹೇಳಿದ್ರೆ ನಂಬಿಕೆ ಬರುತ್ತೆ ಭಗವಂತ ನಿಂದಿಯಪ್ಪ ಈ ಪ್ರಸಾದ ತಿಂತಾಯಿದ್ದೀನಿ ಈ ಪ್ರಸಾದ ಸ್ವೀಕಾರ ಮಾಡ್ತಾಯಿದ್ದೀನಿ ಈ ದೇಹ ನಿಂದು ಈ ದೇಹ ನೀನು ಕೊಟ್ಟಿರೋ ದೇಹ ಈ ದೇಹಕ್ಕೆ ನೀನೇ ಕಾಪಾಡಬೇಕು ಅಂತಕ್ಕಂಥ ಗಟ್ಟಿ ನಂಬಿಕೆ ಬರುತ್ತೆ ಅದರ ಜೊತೆಗೆ ಏನಂದರೆ ಧನಾತ್ಮಕ ಭಾವನೆಗಳು ಬರೋದು ಆಮೇಲೆ ದೇವಸ್ಥಾನ ಅಂದ್ರೇ ಯಾವಾಗಲೂ ಭಾವೈಕ್ಯತೆಯ ಒಂದು ಕೇಂದ್ರಗಳು ಕೂಡ ಆಗಿರುತ್ತೆ ಅಲ್ಲಿ ಶತ್ರುತ್ವ ಇಲ್ಲ ಮಿತ್ರತ್ವ ಇದು ಏನು ನಾನು ನಂದು ನನ್ನ ಐಶ್ವರ್ಯ ಅಂತಕ್ಕಂಥದ್ದಿಲ್ಲ ಈ ಪ್ರಸಾದದಲ್ಲಿ ನಾವು ಏನೇ ಆದರೂ ದೇವಸ್ಥಾನಕ್ಕೆ ಹೋದಾಗ ತಕ್ಷಣ ಯಾವುದೇ ಪ್ರಸಾದ ಇರಲಿ ನಮ್ಮ ಮನೆಯಲ್ಲಿ ವಿಶೇಷವಾಗಿ ಪಂಚಭಕ್ಷ ಪರಮಾನ್ಯಗಳಿದ್ದರೂ ಕೂಡ ಆ ಪ್ರಸಾದವನ್ನು ಸ್ವೀಕಾರ ಮಾಡಿದಾಗ ಆ ದೇವರಿಗೂ ಕೂಡ ಸಂತೃಪ್ತಿ ಆಗುತ್ತೆ ದೇವರ ಮನೆಯಿಂದ ನಾವು ಆತಿಥಿಯಲ್ಲಿ ದೇವರ ಮನೆಯಿಂದ ನಮಗೆ ಆತಿಥ್ಯ ಸಿಗ್ತಕ್ಕಂಥದ್ದು ಕೂಡ ಆಗಿರುತ್ತೆ ಅದರ ಜೊತೆಗೆ ಪ್ರಸಾದದಿಂದ ಬಹುದೊಡ್ಡ ವಿಶೇಷವಾದ್ದೇನು ಅಂದರೆ ದೇವರಿಗೆ ನೇರ ಸಂಪರ್ಕ ಸಿಗುತ್ತೆ ನೀವು ದೇವರಿಗೆ ನೇರ ಸಂಪರ್ಕ ಯಾವ ಮೀಡಿಯೇಟ್ರೂಸ್ ಇರೋದಿಲ್ಲ ಹಾಗಾಗಿ ಆ ಪ್ರಸಾದ ಬಹಳ ಅದ್ಭುತವಾಗಿರುತ್ತೆ ಅದರಲ್ಲಿ ಪೋಷಕಾಂಶಗಳಿರ್ತವೆ ಈಗ ಪಂಚಾಮೃತ ಇರ್ಬೋದು ಅಲ್ಲಿ ಕೊಡ್ತಕ್ಕಂಥ ಕೆಲವೊಂದು ಹಣ್ಣು ಹಂಪಲುಗಳಿರ್ಬೋದು ಅವೆಲ್ಲವೂ ಕೂಡ ಪೋಷಕತ್ವದಿಂದ ಕೂಡಿರ್ತಕ್ಕಂಥದ್ದು ಅಲ್ಲಿ ಪ್ರಸಾದದಲ್ಲಿ ಸಿಗ್ತಕ್ಕಂಥ ಏಲಕ್ಕಿ ಬೆಲ್ಲ ಆಗ್ಬೋದು ಹಾಗೆ ಬೇಳೆ ಆಗ್ಬೋದು ತುಳಸಿ ಆಗ್ಬೋದು ಇವೆಲ್ಲವೂ ಕೂಡ ನಮಗೇನು ಅಂದರೆ ಶಕ್ತಿಯನ್ನು ಕೊಡ್ತಕ್ಕಂಥದ್ದು ಕೂಡ ಆಗಿರುತ್ತೆ ಇದರಿಂದ ಕೋಪ ಕಡಿಮೆ ಆಗುತ್ತೆ ಆವೇಶ ಕಡಿಮೆ ಆಗುತ್ತೆ ಸಮಾಜದಲ್ಲಿ ಒಳ್ಳೆಯ ಮನಸ್ಸಿನಿಂದ ಜೀವನ ಸಾಗಿಸೋಕ್ಕಾಗತ್ತೆ ಭಗವದ್ಗೀತೆ ಹೇಳ್ತಾರೆ ಏಳನೇ ಅಧ್ಯಾಯ ಇಪ್ಪತ್ತ್ಮೂರನೇ ಇದರಲ್ಲಿ ಹೇಳ್ತಾರೆ ದೇವರಿಗೆ ಅರ್ಪಣೆ ಮಾಡಿದಂತಹ ಪ್ರಸಾದ ನಾವು ಸ್ವೀಕಾರ ಮಾಡಿ ಅದನ್ನು ನಾವಲ್ಲಿಟ್ಟು ಬೇರೆಯವರಿಗೆ ಆ ದಾನ ಮಾಡಿದ್ದಾದರೆ ಡೈರೆಕ್ಟಾಗಿ ಮೋಕ್ಷ ಅಂತೆ ಡೈರೆಕ್ಟಾಗಿ ಮೋಕ್ಷ ಸಿಗ್ತಕ್ಕಂಥದ್ದು ಕೃಷ್ಣ ಭಗವಾನರು ಹೇಳ್ತಾರೆ ಅರ್ಜುನನಿಗೆ ನಾನು ಏನು ಆ ಪ್ರಸಾದ ಇಟ್ಟಿರ್ತಾರಲ್ಲ ಆ ಪ್ರಸಾದವನ್ನು ನನ್ನ ಪ್ರಸಾದವನ್ನು ಯಾರು ಸೇವಿಸ್ತಾರೋ ಅವ್ರಿಗೆ ಪುನರ್ಜನ್ಮ ಮತ್ತೆ ಜನ್ಮ ಇರೋದಿಲ್ಲ ಭಕ್ತಿಯಿಂದ ಪ್ರಸಾದವನ್ನು ಸ್ವೀಕಾರ ಮಾಡಿದಾಗ ಏನೋ ಅಡ್ಡಿ ಆತಂಕಗಳಿದ್ರೆ ಅವೆಲ್ಲವೂ ಕೂಡ ತೊಲಗಿ ಹೋಗ್ತಕ್ಕಂಥದ್ದಾಗಿರುತ್ತೆ ಅದರ ಜೊತೆಗೆ ಪ್ರಸಾದವನ್ನು ಹಿತ್ತಾಳೆಯಲ್ಲಿ ಬೆಳ್ಳಿಯಲ್ಲಿ ತಾಮ್ರದಲ್ಲಿ ಇಟ್ಟು ಆ ಭಗವಂತನಿಗೆ ಆ ಪ್ರಸಾದವನ್ನು ನಿವೇದನೆ ಮಾಡಿ ಅದನ್ನು ಸ್ವೀಕಾರ ಮಾಡಿದ್ದಾದರೆ ತುಂಬನೇ ಒಳ್ಳೆಯದಾಗುತ್ತೆ ಪ್ರಸಾದವನ್ನು ದಾನ ಯಾರು ಮಾಡ್ತಾರೋ ಅವರು ಬಂಗಾರ ಸುವರ್ಣ ದಾನವನ್ನು ಮಾಡಿದಂತಹ ಕೀರ್ತಿ ಕೂಡ ಅವರಿಗೆ ಬರುತ್ತೆ ಕೆಲವು ಪ್ರಸಾದಗಳಲ್ಲಿ ಈರುಳ್ಳಿ ಇರೋದಿಲ್ಲ ಬೆಳ್ಳುಳ್ಳಿ ಇರೋದಿಲ್ಲ ಅಂತಹ ಪ್ರಸಾದಗಳು ಭಗವಂತನಿಗೆ ತುಂಬಾ ಇಷ್ಟ ಆಗುತ್ತೆ ಯಾವಾಗಲೂ ಅಷ್ಟೇ ಪ್ರಸಾದವನ್ನು ನಾವು ಭಗವಂತನ ಪ್ರಸಾದವನ್ನು ಜನಗಳಿಗೆ ಹಂಚಿ ಮತ್ತೆ ದೇವ್ರತ್ರ ಅದನ್ನು ಹಿಡಬಾರ್ದು ಅದನ್ನು ಸ್ವಲ್ಪ ದೂರದಲ್ಲಿಟ್ಟು ನಾವು ಹಂಚಿದ್ದೆ ಆದರೆ ತುಂಬ ಒಳ್ಳೆಯದಾಗುತ್ತೆ ಪ್ರಸಾದದಿಂದ ಆರೋಗ್ಯ ವೃದ್ಧಿಯಾಗುತ್ತೆ ಆಯ ಐಶ್ವರ್ಯ ಸಿಗುತ್ತೆ ಆಯುರಾರೋಗ್ಯ ಸಿಗುತ್ತೆ ಕೀರ್ತಿ ಪ್ರತಿಷ್ಠೆಗಳು ಸಿಗುತ್ತೆ ನಮ್ಮ ಪಾಪಗಳು ದೂರ ಆಗುತ್ತೆ ಕರ್ಮಗಳು ದೂರ ಆಗುತ್ತೆ ಹಾಗಾಗಿ ನಾವೇ ಪ್ರಸಾದ ಕೊಟ್ಟು ಭಗವಂತನಿಗೆ ಆ ಪ್ರಸಾದವನ್ನು ನಿವೇದನೆ ಮಾಡಿ ಸ್ವೀಕಾರ ಮಾಡಿ ಅದನ್ನು ಬೇರೆಯವರು ಕೊಟ್ಟಿದ್ದಾದರೆ ತುಂಬಾ ಒಳ್ಳೆಯದಾಗುತ್ತೆ ಅಂತಹ ಮಹತ್ವ ಇದೆ ಪ್ರಸಾದದಲ್ಲಿ ಶುಭಂಭವತ್ತು